ಅಂಗನವಾಡಿ ಶೌಚಾಲಯದಲ್ಲಿ ಬಂದಿಯಾದ ಮಗು. 4 ವರ್ಷದ ಮಗು ಶೌಚಾಲಯದಲ್ಲಿ ಇರುವುದನ್ನ ಗಮನಿಸದೆ ಶೌಚಾಲಯಕ್ಕೆ ಬೀಗ ಹಾಕಿಕೊಂಡು ಹೋದ ಸಹಾಯಕಿ. ಮಗು ಮನೆಗೆ ಬಾರದ ಕಾರಣ ಊರೆಲ್ಲ ಹುಡುಕಿದ ಪೋಷಕರು. ಅಂಗನವಾಡಿ ಶೌಚಾಲಯದಿಂದ ಮಗು ಕಿರುಚುತ್ತಿರುವ ಶಬ್ದ ಕೇಳಿ ಗ್ರಾಮಸ್ಥರಿಂದ ಮತ್ತು ಪೋಷಕರಿಂದ ಮಗು ರಕ್ಷಣೆ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಮೇಲೆ ಗ್ರಾಮಸ್ಥರ ಆಕ್ರೋಶ. ಇದೆಲ್ಲ ನಡೆದಿರುವುದು ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಹಳ್ಳಿ ಗ್ರಾಮದಲ್ಲಿ. ಬಂಗಾರಪೇಟೆ ತಾಲೂಕಿನ ಮಾಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರೋಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಅಂಗನವಾಡಿ ಮುಗಿದ ನಂತರ 4 ವರ್ಷದ ಮಗು ಗಜೇಂದ್ರ ಶೌಚಾಲಯದಲ್ಲಿ ಇರುವುದನ್ನ ಗಮನಿಸದೆ ಅಂಗನವಾಡಿ ಸಹಾಯಕಿ ಶೌಚಾಲಯಕ್ಕೆ ಮತ್ತು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಹಾಕಿಕೊಂಡು ಮನೆಗೆ ಹೊರಟು ಹೋಗಿದ್ದಾರೆ. ನಂತರ ಮಗು ಮನೆಗೆ ಬಾರದ ಕಾರಣ ಅದೇ ಗ್ರಾಮದ ಮಗುವಿನ ಪೋಷಕರಾದ ಸುಲೋಚನಾ ಮತ್ತು ನರೇಂದ್ರ ಊರೆಲ್ಲ ಹುಡುಕಾಡಿದ್ದಾರೆ. ಗ್ರಾಮಸ್ಥರು ಹುಡುಕಾಟದಲ್ಲಿ ಸಹಾಯ ಮಾಡಿದ್ದಾರೆ. ಸಂಜೆ 5:30 ಸಮಯದಲ್ಲಿ ಅಂಗನವಾಡಿ ಕೇಂದ್ರದ ಶೌಚಾಲಯದಿಂದ ಮಗು ಕಿರುಚುತ್ತಿರುವ ಶಬ್ದ ಕೇಳಿಸಿಕೊಂಡ ಗ್ರಾಮಸ್ಥರು ಪೋಷಕರನ್ನು ಕರೆಯಿಸಿ ಅಂಗನವಾಡಿ ಶೌಚಾಲಯದ ಬೀಗವನ್ನು ಹೊಡೆದು ಆ ಶೌಚಾಲಯದಲ್ಲಿ ಇದ್ದ ಮಗುವನ್ನು ರಕ್ಷಣೆ ಮಾಡಿರುವ ಘಟನೆ ನಡೆದಿದೆ. ಈ ಬಗ್ಗೆ ಮಾತನಾಡಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಮುನಿರಾಜುರವರು ನಿನ್ನೆ ಸಂಜೆ ಘಟನೆ ಬಗ್ಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದು ತಕ್ಷಣ ಇಲಾಖೆಯ ಮೇಲ್ವಿಚಾರಕಿ ಜ್ಯೋತಿರವರನ್ನ ಸ್ಥಳಕ್ಕೆ ಕಳುಹಿಸಿಕೊಟ್ಟು ವರದಿಯನ್ನು ತರಿಸಿಕೊಳ್ಳಲಾಗಿದೆ. ವರದಿಯಂತೆ ಅಂಗನವಾಡಿ ಸಹಾಯಕಿ ಶಾರದಾ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಸುಧಾರ ತಪ್ಪಿನಿಂದ ಈ ಒಂದು ದುರ್ಘಟನೆ ನಡೆದಿದೆ. ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ತುರ್ತು ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಮೇಲ್ವಿಚಾರಕಿ ನೀಡಿರುವ ದೂರಿನ ಮೇರೆಗೆ ಕ್ರಮಕ್ಕಾಗಿ ಉಪನಿರ್ದೇಶಕರಿಗೆ ವರದಿಯನ್ನು ಕಳುಹಿಸಿಕೊಡಲಾಗಿದೆ ಹಾಗೂ ಎಲ್ಲ ಅಂಗನವಾಡಿಗಳಿಗೆ ಸೂಚನೆಯನ್ನು ಲಿಖಿತ ಮೂಲಕ ಕಳುಹಿಸುತ್ತಿದ್ದು ಯಾವುದೇ ಮಗುವಿಗೆ ತೊಂದರೆ ಆದರೆ ಆಯಾ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತ ಮತ್ತು ಸಹಾಯಕಿಯೇ ನೇರ ಹೊಣೆ ಎಂದು ಸೂಚನೆಯಲ್ಲಿ ತಿಳಿಸಲಾಗುವುದು ಎಂದು ಹೇಳಿದ್ದಾರೆ. ಶೌಚಾಲಯಕ್ಕೆ ಹೋದಾಗ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆ ಮರೆತು ಮನೆಗೆ ಹೋಗಿದ್ರು. ಆ ವಿಷಯ ಸಂಬಂಧ ಸಾರ್ವಜನಿಕರು ನನಗೆ ದೂರವಾಣಿ ಮೂಲಕ ತಿಳಿಸಿದಾಗ ನಾನು ಇಮಿಡಿಯೇಟಾಗಿ ನಮ್ಮ ಮೇಲ್ವಿಚಾರಕಿಯಾದ ಜ್ಯೋತಿಲಕ್ಷ್ಮಿ ಅವರನ್ನು ಅಲ್ಲಿಗೆ ಸ್ಥಳ ಭೇಟಿ ಮಾಡೋದಕ್ಕೆ ಕಳಿಸಿದ್ದೆ. ಸ್ಥಳ ಭೇಟಿ ಮಾಡಿದಾಗ ಮಗು ಆರೋಗ್ಯವಾಗಿರೋದನ್ನು ಏನು ತೊಂದರೆ ಇದ್ದಿಲ್ಲ, ಮಗು ಆರೋಗ್ಯವಾಗಿತ್ತು. ಅವ್ರ ತಂದೆ ತಾಯಿಗೂ ಸಹ ಆ ವಿಷಯನ ಸಾಂತ್ವನ ಹೇಳಿ ಈ ಥರ ಹಾಕಿದಾಗ ಹೇಳ್ತೀವಿ ಅಂತ ಹೇಳಿ ಕ್ರಮ ವಹಿಸಿದ್ವಿ. ಆಮೇಲೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ಇಮಿಡಿಯೇಟಾಗಿ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಇಶ್ಯೂ ಮಾಡಿ ಅವರಿಂದ ಈಗ ಎಕ್ಸ್ಪ್ಲನೇಷನನ್ನು ಅವರಿಂದ ಒಂದು ಲಿಖಿತವಾಗಿ ತಗೊಂಡು ನಮ್ಮ ಮೇಲ್ವಿಚಾರಕಿಯ ವರದಿಯನ್ನು ಈಗಾಗಲೇ ನಮ್ಗೆ ಕೊಟ್ಟಿದ್ದಾರೆ. ಆ ವರದಿಯನ್ನು ಮಾನ್ಯ ಉಪನಿರ್ದೇಶಕರಿಗೆ ಶಿಸ್ತು ಕ್ರಮಕ್ಕಾಗಿ ನಾವು ಇವತ್ತೇ ಕಳಿಸ್ತಾ ಇದ್ದೀವಿ. ಇದು ನಾವು ಮುಂದೆ ಈ ಥರ ಆಗದಿದ್ದಾಗೆ ಬೇರೆ ಕಡೆಯೂ ಸಹ ಇವತ್ತೊಂದು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಒಂದು ಸುತ್ತೋಲೆಯನ್ನು ಸಹ ಕಳಿಸ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರಿಗೆ. ಈ ಥರ ಏನೋ ತೊಂದರೆ ಆದರೂ ಸಹ ಅವರೇ ಜವಾಬ್ದಾರರು, ಆ ಥರ ಆಗದಿದ್ದಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತೇಳಿ ಈ ನಿಟ್ಟಿನಲ್ಲಿ ನಾವು ನಮ್ಮ ಕಡೆಯಿಂದ ಕ್ರಮವನ್ನು ವಹಿಸಿದ್ದೀವಿ ಲಿಖಿತವಾಗಿ. ಮೇಲ್ವಿಚಾರಕಿ ಅವರು ಹೋದಾಗ, ಕೇಂದ್ರಕ್ಕೆ ಹೋದಾಗ ಅಷ್ಟೊತ್ತಿಗೆ ಆಗಲೇ ಆ ಮಗುವನ್ನು ತಂದೆ ತಾಯಿ ಬಂದು ಕರ್ಕೊಂಡು ಹೋಗಿದ್ರು. ಆಮೇಲೆ ಅಲ್ಲಿ ಸಾರ್ವಜನಿಕರನ್ನೆಲ್ಲ ಕೇಳಿದಾಗ ಅವರು ಅಲ್ಲಿ ಕಾರ್ಯಕರ್ತೆ ಪ್ರೆಗ್ನೆಂಟ್ ಇರೋದ್ರಿಂದ ಸ್ವಲ್ಪ 4 ಗಂಟೆಗೆ 5 ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗಿದ್ದಾರೆ. ಸಹಾಯಕಿ ಆ ಮಗುನ ನೋಡ್ಕೊಳ್ದೇನೆ ಹೊರಟ್ಬಿಟ್ಟಿದ್ದರಿಂದ ಪೋಷಕರು ಹುಡುಕಿದ್ದಾರೆ, ಮಗು ಸಿಗಲಿಲ್ಲ ಅಂತೇಳಿ. ಮತ್ತೆ ಅಂಗನವಾಡಿ ಕೇಂದ್ರ ಹತ್ರ ಬಂದಾಗ ಕರೆದಾಗ ಮಗು ಮಾತಾಡಿದೆ. ಸೊ ಅಂಥ ಸಮಯದಲ್ಲಿ ಇವರು ಸಹಾಯಕಿಯಾಗಿ ಅವರ ಬೇಜವಾಬ್ದಾರಿತನದಿಂದಾಗಿ ಅವರ ನಿರ್ಲಕ್ಷ್ಯತನದಿಂದಾಗಿ ಈ ಒಂದು ಸಮಸ್ಯೆ ಆಗಿದೆ. ಇದು ಹಾಗಾಗಿ ಸಹಾಯಕಿಯನ್ನು ಅವರ ಕೆಲಸದಿಂದ ವಜಾ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಉಪನಿರ್ದೇಶಕರಿಗೆ ಹಿಂದೆ ಕಳಿಸ್ತಾ ಇದ್ದೀವಿ. ಸಹಾಯಕಿ ಅದು ನಮಗೆ ವರದಿ ಪ್ರಕಾರ ಕಾರ್ಯಕರ್ತೆ 4 ಗಂಟೆಗೆ ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ. ಸಹಾಯಕಿ ಆ್ಯಕ್ಚುಲಿ ಮೊದಲೇ ಕೇಂದ್ರ ಎಲ್ಲ ಹುಡುಕಿ ಮಕ್ಕಳು ಹೋದ್ರ ಇಲ್ವಾ ಅಂತ ಖಾತ್ರಿ ಪಡಿಸ್ಕೊಂಡು ಅವರು ಹೋಗಬೇಕಾಗಿತ್ತು. ಅನ್ಫಾರ್ಚುನೇಟ್ ಆಗಿ ಅವರು ಸಹ ಹಿಂದೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದರಿಂದ ಈ ಒಂದು ಘಟನೆ ನಡೆದಿದೆ. ಇನ್ಮೇಲೆ ಈ ಥರ ಆಗದಿದ್ದಾಗೆ ನಾವು ನಿರ್ದೇಶನ ಕ್ರಮ ವಹಿಸ್ತೀವಿ.